ಅನುಕ್ರಮಗಳನ್ನ ಸರಿಸಬೇಕು ಸರ್ಕಾರ ಆಗಿರ್ಬೋದು, ಅದನ್ನ ನಾವು ಕೂಡ ಮುಂದೆ ತಗೊಳ್ಬೇಕಂತ ನಾನು ಖಂಡಿತ ಚರ್ಚೆಯನ್ನು ಮುಂದುವರಿಸ್ತಾ ಹೋಗೋಣ. ಇದೀಗ ಮಂಗಳೂರಿಂದ ಭದ್ರಿನಾಯ್ಕ ಅವರು ಕರೆ ಮಾಡಿರುವಂತದ್ದು. ನಮಸ್ತೆ ಭದ್ರಿನಾಯ್ಕ ಅವರೇ. ಸರ್ ನಮಸ್ತೆ. ಈ ಒಂದು KPSC ಎಕ್ಸಾಮ್ ಕಂಡಕ್ಟ್ ಮಾಡಿದ್ರ ಅಥವಾ ಅದ್ರ ಬಗ್ಗೆ ಮಾತನಾಡೋದಕ್ಕೋಸ್ಕರ ಕರೆ ಮಾಡಿದ್ದೀರಾ? ನಾನು ಆಕ್ಚುಲಿ ಒಂದು ಕೋಚಿಂಗ್ ಸೆಂಟರ್ ಅಲ್ಲಿ ಎಜುಕೇಟರ್ ಆಗಿ ವರ್ಕ್ ಮಾಡಿದ್ದೀನಿ. ಓಕೆ ಓಕೆ, ಖಂಡಿತವಾಗ್ಲೂ ನೀವು ಮಾತನಾಡಬೇಕಾದಂತ ಅವಶ್ಯಕತೆ ಇದೆ, ಮಾತನಾಡಿ ಸರ್. ಹಾಗೆ ನಾನು ಕೂಡ KS ಎಕ್ಸಾಮ್ ಅಟೆಂಡ್ ಮಾಡಿ ಬಂದೆ. ಓಕೆ, ಇಲ್ಲಿ ಏನಾಗ್ತಿದೆ ಅಂತಂದ್ರೆ, ಆಕ್ಚುಲಿ ಈ ನಮ್ಮ ಕನ್ನಡ ಪರ ಹೋರಾಟಗಾರರು ಈ ಕನ್ನಡದ ಬಗ್ಗೆ ಬಹಳಷ್ಟು ಮಾತಾಡ್ತಕ್ಕಂಥ ವ್ಯಕ್ತಿಗಳಿಗೆ ಎಲ್ಲೆಲ್ಲಿದ್ದಾರೆ ಗೊತ್ತಾಗ್ತಿಲ್ಲ. ಯಾಕಂದ್ರೆ ಒಂದು ಇಂಗ್ಲಿಷ್ ಕ್ವಶನ್ ಪೇಪರ್ ನ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಕ್ ಬರ್ತಿಲ್ಲ ಅಂತಂದ್ರೆ, ನಾವು ಕರ್ನಾಟಕದವರು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಇಂತ KS ಎಕ್ಸಾಮ್ ಅಟೆಂಡ್ ಮಾಡ್ಬೇಕಂತ ತುಂಬಾ ಆಸೆ ಇಟ್ಕೊಂಡಿರ್ತೀವಿ. ಪ್ರಾದೇಶಿಕ ಭಾಷೆಗೆ ಅತ್ಯಂತ ಒತ್ತು ಕೊಡ್ತಕ್ಕಂಥ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈಗ ಡೈರೆಕ್ಟ್ ಆಗಿ ಗೂಗಲ್ ಟ್ರಾನ್ಸ್ಲೇಟ್ ಮಾಡಿ ಇಡ್ತಾ ಇದ್ದಾರೆ. ಆ ಕ್ವಶನ್ಗಳು ಮಕ್ಕಳು ಅರ್ಥ ಮಾಡ್ಕೊಳಕ್ ಆಗ್ತಾ ಇಲ್ಲ. ಇದು ಒಂದು ಮೇನ್ ಪ್ರಾಬ್ಲಮ್ ಆಗ್ತಿರೋದು. ಹಾಗೆ KPSC ಬೋರ್ಡ್ ಅಲ್ಲಿ ಬಹಳಷ್ಟು ಅಕ್ರಮಗಳಾಗ್ತಾ ಇದಾವೆ, ಕ್ವಶನ್ ಪೇಪರ್ಸ್ ಗಳು ತುಂಬಾ ಲೀಕ್ ಆಗ್ತಾವೆ ಅನ್ನೋದು ಗೊತ್ತಿರೋ ವಿಚಾರ. ಈಗೆಲ್ಲ ಆಗ್ತಾ ಇದೆ, ಯುವಕರು ಒಂದ್ ಕಡೆ ಕೆಲ್ಸಗಳಿಲ್ಲದೆ ಎಲ್ಲೋ ಕಿರಾಣಿ ಅಂಗಡಿ ಇಟ್ಕೊಂಡಿದ್ದಾರೆ, ಒಂದ್ ಕಡೆ ಎಲ್ಲೋ ಗೆಸ್ಟ್ ಟೀಚರ್ ಆಗಿ ಹೋಗ್ತಾ ಇದಾರೆ, ಬಹಳಷ್ಟು ಸಮಸ್ಯೆಗಳನ್ನ ಫೇಸ್ ಮಾಡ್ತಿದ್ದಾರೆ. ಹಾಗೆ ನಿಮ್ ಚಾನೆಲ್ ಇದ್ರ ಬಗ್ಗೆ ತುಂಬಾ ಪ್ರಚಾರ ಮಾಡ್ತಾ ಇದೆ, ಒಂದು ಧ್ವನಿ ಎತ್ತಾ ಇದೆ, ಅದಕ್ಕೆ ತುಂಬಾ ಥ್ಯಾಂಕ್ಸ್ ನಾವು. ಖಂಡಿತ. ಅದೇ ರೀತಿ ಮೇಡಮ್, ನಾನು ನಿಮ್ಮ ವಾಹಿನಿ ಮುಖಾಂತರ ಸರ್ಕಾರದ ಗಮನಕ್ಕೆ ತರೋದು, ಹಾಗೆ ನೇಮಕಾತಿ ವಿಭಾಗಗಳು ಏನಿದಾವೆ ಅದಕ್ಕೆ ಕೇಳ್ಕೊಳ್ಳೋದು ಏನಂತಂದ್ರೆ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಹಳಷ್ಟು ಅನ್ಎಂಪ್ಲಾಯ್ಮೆಂಟ್ ಇದೆ ಮೇಡಮ್. ಬಹಳಷ್ಟು ಯುವಕರು ಓದ್ಕೊಂಡು ಒಂದು ಕೆಲಸಕ್ಕೋಸ್ಕರ ಕಾಯ್ತಾ ಇದ್ದಾರೆ. ಅವ್ರ ಮನೆಗಳಲ್ಲಿ ಅವ್ರ ತಂದೆ ತಾಯಿ ಅಜ್ಜಂದಿರು ಒಂದ್ ನಮ್ಮ ಮೊಮ್ಮಗ ಮಗ ಒಂದ್ ಕೆಲಸ ತಗೊಳ್ತಾನೆ ಅಂತ ಆಸೆಗಳಿಂದ ಕಾಯ್ತಾ ಇದ್ದಾರೆ ಮೇಡಮ್. ಹೌದು ಖಂಡಿತ ಸರ್, ಖಂಡಿತ. ಬಹಳಷ್ಟು ಇಲಾಖೆಗಳಲ್ಲಿ ರಿಕ್ರೂಟ್ಮೆಂಟ್ ಆಗ್ತಾ ಇಲ್ಲ, ಎಸ್ಪೆಷಲಿ ಟೀಚರ್ ರಿಕ್ರೂಟ್ಮೆಂಟ್ ಮೇಡಮ್. ಅಪ್ರಾಕ್ಸಿಮೇಟ್ಲಿ 40-50,000 ಟೀಚರ್ಸ್ ವೇಕೆಂಟ್ ಇದೆ. ಹೌದು ಸರ್, ಖಂಡಿತ. ಬರೀ ಸರ್ಕಾರಗಳು ಏನ್ ಮಾಡ್ತಾ ಇದಾವೆ, ಕೂಲಿ ಕೆಲಸ ತರ ಟೀಚರ್ಸ್ ನ ದುಡಿಸ್ಕೊಳ್ತಿದ್ದಾರೆ, ಇದ್ರ ಬಗ್ಗೆ ಯಾರು ಮಾತಾಡ್ತಿಲ್ಲ. ಯಾಕೆ ಮಾತಾಡ್ತೀರಾ ಅನ್ನೋದು ಗೊತ್ತಾಗ್ತಿಲ್ಲ ಮೇಡಮ್ ನಮ್ಗೆ. ಐವತ್ತು ಸಾವಿರ ಟೀಚರ್ಸ್ ರಿಕ್ರೂಟ್ಮೆಂಟ್ ಆಗ್ಬೇಕಾಗಿದೆ, ಆಗ್ತಾ ಇಲ್ಲ. ಬರೀ 10,000 ಕೊಟ್ಟು ಗೆಸ್ಟ್ ಟೀಚರ್ಸ್ ನಲ್ಲಿ ದುಡಿಸ್ಕೊಳ್ತಾ ಇದಾರೆ. ಎಸ್ ಎಸ್, ಖಂಡಿತವಾಗ್ಲು ನೀವು ಹೇಳೋದ್ರಲ್ಲೂ ಒಂದು ನ್ಯಾಯ ಇರುವಂತದ್ದು. ಥ್ಯಾಂಕ್ ಯು ಭದ್ರಿನಾಯ್ಕ ಅವರೇ ಕಾಲ್ ಮಾಡಿದ್ದಕ್ಕೆ. ಎಸ್ ಸರ್, ನನಗಿಲ್ಲಿ ಕೆಲವೊಂದಷ್ಟು ಈ ಒಂದು ಪರೀಕ್ಷೆಗಳನ್ನ ಬರೆಯೋದು